ಎಸ್ ಸಾಕಷ್ಟು ಸುದ್ದಿ ಇದೆ ಮಾತನಾಡೋಣ. ಮೊದಲನೇ ಸುದ್ದಿ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, 5 ಗ್ಯಾರಂಟಿ ಘೋಷಣೆ ಮಾಡಿತ್ತು ಚುನಾವಣೆಗೂ ಮೊದಲು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಈಗಲೂ ಕೂಡ ಎಲ್ಲ ಗ್ಯಾರಂಟಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಅಧಿಕೃತವಾಗಿ ಸಚಿವರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಎಲ್ಲ ಮಹಿಳೆಯರಿಗೆ, ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಸಾರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಘೋಷಣೆ ಮಾಡಿದ್ದಾರೆ. ಇನ್ನು 4 ನಿಗಮ ಇದೆ, ಆ 4 ನಿಗಮಗಳ ವ್ಯವಸ್ಥಾಪಕ ಮಂಡಳಿ ಜೊತೆ ಸಭೆ ನಡೆಸಿದ್ರು ರಾಮಲಿಂಗ ರೆಡ್ಡಿ. ಸಭೆಯ ಬಳಿಕ ಮಾತನಾಡಿದ ರಾಮಲಿಂಗ ರೆಡ್ಡಿ, APL BPL ಆ ಥರ ಏನೂ ಇಲ್ಲ, ನಾವು ಹಿಂದೆ ಚುನಾವಣಾ ಟೈಮಲ್ಲಿ ಏನು ಘೋಷಣೆ ಮಾಡಿದ್ವಿ, ರಾಜ್ಯದ ಕರ್ನಾಟಕ ರಾಜ್ಯದ ಹೆಣ್ಮಕ್ಳಿಗೆ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ, ಅದರಂತೆ ಮಾಡಿಕೊಡ್ತೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ನಮ್ಮ ವರದಿ ಏನಿದೆ ಆ ವರದಿಯನ್ನು CM ಸಿದ್ದರಾಮಯ್ಯನವರಿಗೆ ಕೊಟ್ಟು, ಸಿದ್ದರಾಮಯ್ಯ ನಾಳೆ ಒಂದು ಮೀಟಿಂಗ್ ಇದೆ, ಮಹತ್ವದ ಮೀಟಿಂಗು, ಆ ಮೀಟಿಂಗ್ ಮುಗಿದಾದ್ಮೇಲೆ 1 ತಾರೀಕು ಆದೇಶ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಅಫಿಷಿಯಲ್ ಆಗಿ ಘೋಷಣೆ ಮಾಡಿದ್ದಾರೆ. ಹೌದು, ಎಲ್ಲ ಹೆಣ್ಮಕ್ಳಿಗೆ APL BPL ಯಾವುದೇ ರೀತಿಯ ಭಿನ್ನಾಭಿಪ್ರಾಯದ ಅಂದ್ರೆ ಷರತ್ತುಗಳಿಲ್ಲ. ಹೌದು, ಇಲ್ಲ ಬರೀ BPL ಮಾತ್ರ ಕೊಡ್ತೀವಿ, APL ಮಾತ್ರ ಕೊಡಲ್ಲ ಅನ್ನೋ ತರ ಏನಿಲ್ಲ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳಿರೋ ಪ್ರಕಾರ APL BPL ಕಾರ್ಡ್ಗಳು ಅವೆಲ್ಲ ಆ ರೀತಿ ಯಾವುದೇ ಷರತ್ತುಗಳಿಲ್ಲ, ಬಟ್ ಎಲ್ಲಾ ವಿಧದ ಸಾರಿಗೆಯಲ್ಲೂ ಕೂಡ ಚಲಿಸಬಹುದು, ಯಾಕಂದ್ರೆ ಅವ್ರು ಇನ್ನೂ ಏನು ಹೇಳಿಲ್ಲ. ಖಂಡಿತ ಆದೇಶ ಅಫಿಷಿಯಲ್ ಆದೇಶ ಬಂದ ಮೇಲೆ, ಇದು ಮಾತಿನಲ್ಲಿ ಹೇಳಿದ ಘೋಷಣೆ ಮಾಡಿದ್ವಿ ಅವ್ರು ಕೊಡ್ತೀವಿ ಅಂತ, ಆದೇಶ ಬಂದ ಮೇಲೆ ಕೆಲವೊಂದಿಷ್ಟು ಕಂಡೀಷನ್ಸ್ ಆಗಬಹುದು. ಆಗಬಹುದು, ಓಲ್ವಾದಲ್ಲಿ ಇರಲ್ಲ ಕಾಮನ್ ಆಗಿ ರಾಜ್ಯಾಂಶದಲ್ಲಿ, ಅಂದ್ರೆ ಲಕ್ಸುರಿ ಬಸ್ ಅಲ್ಲಿ ಇರಲ್ಲ, ಅದ್ರ ಅಗತ್ಯ ಕೂಡ ಇಲ್ಲ ಅನ್ಕೊಂಡ್ರೆ ಕಾಮನ್ ಜನ ಏನೋ ಎಲ್ಲ ಒಂದು ಜರ್ನಿ ಮಾಡ್ಬೇಕಷ್ಟೇ ಅಷ್ಟೇ, ಅದ್ಬಿಟ್ಟು ಎಲ್ಲಾ ಬಸ್ ಅಲ್ಲೂ ಕೊಡಲ್ಲ, ಅವ್ರೇನ್ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ಬಟ್ ಅದೊಂದು ಕಂಡೀಷನ್ಸ್ ಷರತ್ತುಗಳು ಹಾಕಬಹುದು ಲಕ್ಸುರಿ ಬಸ್ಗಳಿಗೆ. ಉಳಿದಂತೆ BMTC ಬೇರೆ KSRTC ವಾಯುವ್ಯ ಈಶಾನ್ಯ ಸಾರಿಗೆ ಏನಿದೆ ಎಲ್ಲದರಲ್ಲೂ ಕೂಡ ಉಚಿತ ಅಂತ ಹೇಳಿದ್ದಾರೆ. ಸೊ ಇನ್ಮೇಲೆ ಹೆಣ್ಮಕ್ಳು ಫುಲ್ ಬಸ್ ಅಲ್ಲಿ ಹೋಗ್ಬೋದಾರ. ಅದೇ, ಬಟ್ ಇನ್ನೊಂದಷ್ಟು ಕಂಡೀಷನ್ ಗಳು ಬರ್ಬೋದು ಅಂತ ಈಗ ಹೇಳಿದ್ದಾರೆ, ಬಸ್ಗಳಲ್ಲಿ ಉಚಿತ ಅಂತ. ಎಲ್ಲಿಂದ ಎಲ್ಲಿಗೆ, ಹೇಗೆ? ಈಗ ಎಕ್ಸಾಂಪಲ್, ಉದ್ಯೋಗಸ್ಥ ಮಹಿಳೆಯರು ಅವ್ರ ಆಫೀಸ್ ಇಂಥ ಕಡೆ ಇರುತ್ತೆ, ಆಫೀಸಿನ ಲೆಟರ್ ತಂದ್ರೆ ಮನೆ ಮತ್ತು ಆಫೀಸ್ ಕಡೆ ಮಾತ್ರನ ಅಥವಾ ಇಡೀ ರಾಜ್ಯಾದ್ಯಂತನ ಎಲ್ಲ ಕೂಡ ಗೊತ್ತಾಗುತ್ತೆ. ರಾಜ್ಯದಂತಗೆ ಕೊಡ್ತಾರ ಅವಕಾಶ, ದಿನಾ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಕೊಳ್ಳೋ ಅಂತ ಯಾರಿಗೂ ಪುರ್ಸೊತ್ತಿರಲ್ವಾ? ಹೌದು, ಅನಿವಾರ್ಯ ಹೋಗ್ತಾರೆ. ಎಕ್ಸಾಂಪಲ್, ಈಗ ಯಾರಿಗೋ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಹೋಗ್ತಾರೆ, ಬರಬಹುದು. ಹಂಗೆಲ್ಲ ಇರುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ಮಾತ್ರ ಫ್ರೀ, ಗಂಡ್ಮಕ್ಳು ಫ್ರೀ ಇಲ್ಲ ಸತಿ. ನನಗನ್ಸುತ್ತೆ ಬಳಸ್ಕೊಂಬಿಡಿ. ಈಗ ಬೆಂಗಳೂರಲ್ಲಿ ಕೆಲಸಪ್ಪ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಇಲ್ಲಿ ಟ್ರಾಫಿಕ್ ಅಲ್ಲಿ 1.5 ಗಂಟೆ ಹೋಗೋದು, ಮೈಸೂರು ಇದ್ರ ಬಾಡಿಗೆ ಕಟ್ಟ ದುಳಿಯುತ್ತೆ, ದಿನ ಅಪ್ ಅಂಡ್ ಡೌನ್ ಯಾಕೆ ಮಾಡಬಾರ್ದು 2 ಅವರ್ ಅಲ್ಲಿ? ನಿಮಗೆ ಬೆಂಗಳೂರು ಮೈಸೂರಿಗೆ ಎಷ್ಟೋ ಜನ ಟ್ರೈನ್ ಅಲ್ಲಿ ಆಲ್ರೆಡಿ ಓಡಾಡ್ತಾರೆ, ಬೆಂಗಳೂರು ಮೈಸೂರು ಎಷ್ಟೋ ಜನ ಟ್ರೈನ್ ಅಲ್ಲಿ ಓಡಾಡ್ತಾರೆ, ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರ್ಬೇಕು, ಇಲ್ಲಿ ಮನೆ ಮಾಡ್ಬೇಕು, ಈ ಟ್ರಾಫಿಕ್ ಜಾಮ್ ಅಲ್ಲಿ ಒದ್ದಾಡ್ಬೇಕು. ಖಂಡಿತ ಅವೆಲ್ಲ ಒಂದು ವಾರ ಮಾಡಬಹುದು, 15 ದಿನ ಮಾಡೋದು, ಬಟ್ ಲಾಂಗ್ ರನ್ ಅಲ್ಲಿ ಕಷ್ಟ. ಆಲ್ರೆಡಿ ಟ್ರೈನ್ ಅಲ್ಲಿ ಮಾಡೋರು ತುಂಬಾ ಜನ ಇದ್ದಾರೆ, ಟ್ರೈನ್ ಗಿಂತ ಬೇಗ ಬಸ್ ಅಲ್ಲಿ ತಲುಪ್ತಾ ಇದಾರೆ, ಕೆಂಗೇರಿ ಹೇಳ್ಕೊಂಡು ಮೆಟ್ರೋ ಹತ್ಬಿಡ್ಬೋದು. ಹಾಗಾಗಿ ಆ ರೀತಿ ಯೋಚನೆ ಮಾಡೋರು ಇರ್ತಾರೆ. ನೋಡೋಣ. ಒಟ್ಟಿನಲ್ಲಿ ಹೆಣ್ಮಕ್ಳಿಗಂತೂ ಬಸ್ ಫ್ರೀ ಕೊಟ್ಟಿದ್ದಾರೆ, ಈಗ ಘೋಷಣೆ ಮಾಡಿದ್ದಾರೆ. ಅಧಿಕೃತ ಆದೇಶ ಬರಬೇಕು, ಕೆಲವೊಂದಿಷ್ಟು ಕಂಡೀಷನ್ಸ್ ಆಗಬಹುದು. ID ಕಾರ್ಡ್ ತೋರಿಸ್ಬೇಕಾ ಅಥವಾ ಆಧಾರ್ ಕಾರ್ಡ್ ತೋರಿಸ್ಬೇಕಾ ಅಂತೆಲ್ಲ ಇದೆ. ಹೌದು, ಅಥವಾ ಅದಕ್ಕೊಂದು ಪಾಸ್ ತಗೊಂಬೇಕಾ ಅಂತಾನು ಚರ್ಚೆ ಆಗ್ತಿದೆ. ಅದಕ್ಕೇನು ಪಾಸ್ ಏನು ಆಗತ್ತೆ ಇಲ್ಲಪ್ಪ, ಕರ್ನಾಟಕದಲ್ಲಿ ಆದರೆ ಒಂದು ಆಧಾರ್ ಕಾರ್ಡ್ ಆದರೆ ಗೊತ್ತಾಗುತ್ತೆ ಸಾಕು, ಅಡ್ರೆಸ್ ಇರುತ್ತೆ, ಕೊಟ್ಟರೆ ಒಂದು ಟಿಕೆಟ್ ಕೊಡ್ತಾರೆ, ಈಗ ಕೆಲವೊಂದಿಷ್ಟು ಪಾಸ್ ಕೊಡ್ತಾರೆ ಅದೇ ರೀತಿ. ಆಮೇಲೆ ಎಲ್ಲ ಹೆಣ್ಮಕ್ಳು ಮತ್ತೆ ಪ್ರೀ ಪಾಸ್ ಮಾಡಿಸ್ಬೇಕು, ಅದಕ್ಕೊಂದು ಕೀವು, ಅದಕ್ಕೊಂದು ದುಡ್ಡು ಖರ್ಚು, ಕೊಟ್ಟಂದ್ರೆ ವೇಸ್ಟ್ ಪಾಸ್ಗೆಲ್ಲ ಪ್ರಿಂಟ್ ಮಾಡೋದಕ್ಕೆ, ಅದೆಲ್ಲ ಅಗತ್ಯ ಇಲ್ಲ ಅಂತ ನಮ್ಗನ್ನಿಸ್ತಾ ಇದೆ. ನೋಡೋಣ ಸರ್ಕಾರ ಯಾವ ಥರ ಥಿಂಕ್ ಮಾಡುತ್ತೆ, ಅಧಿಕಾರಿಗಳೇನು ಸಜೆಷನ್ ಕೊಟ್ಟಿದ್ದಾರೆ ಅಂತ.